ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒಂದು ಯೋಹಾನ ಬರೆದ ಪತ್ರಿಕೆ 4:19-20 1 John 4:19-20. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ನೋಡಿ, 19:20 ನಾವು ನೋಡುವಾಗ ದೇವರು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡಿದನು. ಅಷ್ಟು ದೊಡ್ಡ ದೇವರಾಗಿ ಇದ್ದರೂ ಕೂಡ ರಾಜಾದಿ ರಾಜನು, ಹಲ್ಲೆಲೂಯ, ಚಕ್ರಾಧಿಪತಿಯಾದ ದೇವರು, ಆಳ್ವಿಕೆ ಮಾಡುವ ದೇವರು, ಸೃಷ್ಟಿಕರ್ತ, ಬಲಶಾಲಿಯಾದ ದೇವರು, ಎಲ್ಲವನ್ನ ಸಮರ್ಥನಾಗಿರುವ ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದರು. ಹಲ್ಲೆಲೂಯ. ಅವರು ಮೊದಲು ನಮ್ಮನ್ನು ಪ್ರೀತಿಸಿದ ಕಾರಣ ಎರಡನೆಯದಾಗಿ ನಾವು ದೇವರನ್ನ ಪ್ರೀತಿ ಮಾಡುವುದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯ. ಆದ ಕಾರಣ ದೇವರು, ನಾವೇನು ಮಾಡಬೇಕು, ದೇವರ ಮಕ್ಕಳಾಗಿ ಇರುವ ನಾವು ಏನು ಮಾಡಬೇಕು, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾರೆ. ಕಣ್ಣಿಗೆ ಕಾಣುವ ಸಹೋದರನು, ಸಹೋದರಿ, ಯಾರೇ, ಯಾವುದೇ ಸಂಬಂಧ, ಅವರನ್ನು ನಾವು ಪ್ರೀತಿಸಬೇಕು. ಪ್ರೀತಿ ಮಾಡದೆ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದರೆ ಅದು ಸುಳ್ಳಾಗುತ್ತದೆ, ಅದು ತಪ್ಪಾಗುತ್ತದೆ ಎಂಬುದಾಗಿ. ಆದ ಕಾರಣ ನಮ್ಮ ಸಹೋದರ, ನಮ್ಮ ನೆರೆಹೊರೆಯವರು, ನಮ್ಮ ಕುಟುಂಬದವರು, ಇನ್ನೂ ನಮ್ಮ ವೈರಿಗಳನ್ನು ಕೂಡ ನಾವು ಪ್ರೀತಿಸಬೇಕು. ಯಾಕೆ? ದೇವರಿಗೆ ವೈರಿಗಳಾಗಿ ಇದ್ದಾಗ, ಇನ್ನೂ ಪಾಪದಲ್ಲಿ ಇದ್ದಾಗ, ಪಾಪಿಗಳಾಗಿ ಇದ್ದಾಗ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಗಾಡ್ಸ್ ಲವ್, ಅದೇ ಪ್ರೀತಿ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಒಂದು ಅರ್ಥ ಇರಬೇಕು. ದೇವರು ಪ್ರಾಣ ಕೊಟ್ಟದರಲ್ಲಿ ಒಂದು ರಿಸಲ್ಟ್ ಇರಬೇಕು. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ಅದು ಕಂಡು ಬರಬೇಕು. ಹಲ್ಲೆಲೂಯ. ಅದು ಅರ್ಥಪೂರ್ವಕವಾಗಿರಬೇಕು, ದೇವರ ಮರಣ. ಆದ ಕಾರಣ ದೇವರ ಮರಣಗಳನ್ನು ಧ್ಯಾನ ಮಾಡುತ್ತಾ ಇರುವ, ಬಾಧೆಗಳನ್ನು ಧ್ಯಾನ ಮಾಡುತ್ತಾ ಇರುವ ನಾವು ಊಟ ಬಿಡುವುದು, ಮಾಂಸ ಬಿಡುವುದು, ಕುಡಿತನ ಬಿಡುವುದು, ಎಲ್ಲವನ್ನ ಬಿಟ್ಟು ಬಿಟ್ಟರೂ ಪರವಾಗಿಲ್ಲ. ಅದಕ್ಕಿಂತ ಮೇಲಾಗಿ ನಮ್ಮವರನ್ನು ಪ್ರೀತಿ ಮಾಡೋಣ. ದೇವರ ಪ್ರೀತಿಯಿಂದ ಪ್ರೀತಿ ಮಾಡೋಣ. ಗಂಡನನ್ನು ಪ್ರೀತಿ ಮಾಡೋಣ, ಹೆಂಡತಿಯನ್ನು ಪ್ರೀತಿ ಮಾಡೋಣ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಸೊಸೆ, ಅಳಿಯ, ಎಲ್ಲರನ್ನು ಪ್ರೀತಿ ಮಾಡೋಣ. ಇನ್ನು ನಮಗೆ ವಿರೋಧವಾಗಿ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರಲ್ಲ, ಅವರನ್ನು ಕೂಡ ಪ್ರೀತಿ ಮಾಡೋಣ. ಹಲ್ಲೆಲೂಯ. ಇದು ದೇವರ ಪ್ರೀತಿಯಾಗಿದೆ. ಅದಕ್ಕಾಗಿಯೇ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ತಾನು ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸಿದರು. ಪ್ರೀತಿ ಅಂದರೇ ತ್ಯಾಗ. ಪ್ರೀತಿ ಅಂದರೇ ಬಿಟ್ಟುಕೊಡುವುದು. ಬಿಟ್ಟುಕೊಡದೆ ಪ್ರೀತಿ ಮಾಡಲು ಸಾಧ್ಯವಿಲ್ಲ. ದೇವರು ಪ್ರೀತಿಸಿದನು ನಮ್ಮನ್ನು, ಮಗನನ್ನು ಬಿಟ್ಟುಕೊಟ್ಟನು. ಹಲ್ಲೆಲೂಯ. ಯೇಸುಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದರು, ತನ್ನ ಜೀವನವನ್ನು ಬಿಟ್ಟುಕೊಟ್ಟರು. ಅದೇ ರೀತಿಯಾಗಿ ನಾವು ಕೂಡ ಬಿಟ್ಟುಕೊಡೋಣ. ಅದೇ ಪ್ರೀತಿಯ ನಿಜ ಗುಣ. ಅದೇ 10:10 ಹೇಳುತ್ತಾ ಇದೆ, ಪ್ರೀತಿಯ ನಿಜ ಗುಣ ಏನು? ತನ್ನ ತಂದೆಯಾದ ದೇವರು ಮಗನನ್ನು ಬಿಟ್ಟುಕೊಟ್ಟರು, ಒಬ್ಬನೇ ಮಗನನ್ನು ಬಿಟ್ಟರು. ಹಿ ಜಸ್ಟ್ ಗೇವ್ ಅಪ್. ಅಂದರೆ ನಮ್ಮ ಹಠ, ನಮ್ಮ ಕೋಪ, ನಮ್ಮ ಎಲ್ಲ ಕಾರ್ಯಗಳನ್ನು ನಾವು ಬಿಟ್ಟು ಪ್ರೀತಿ ತೋರಿಸೋಣ. ಹಲ್ಲೆಲೂಯ. ಕಣ್ಣಿಗೆ ಕಾಣುವ ಸಹೋದರನು, ಕಣ್ಣಿಗೆ ಕಾಣುವ ಸಹೋದರಿ, ಕಣ್ಣಿಗೆ ಕಾಣುವ ಹೆಂಡತಿ, ಕಣ್ಣಿಗೆ ಕಾಣುವ ಗಂಡ, ಕಣ್ಣಿಗೆ ಕಾಣುವ ತಂದೆ ತಾಯಿ, ಎಲ್ಲರನ್ನು ಪ್ರೀತಿಸ್ರಿ. ಯಾಕಂದರೆ ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದರು. ಹಲ್ಲೆಲೂಯ. ಅವರು ಮೊದಲು ತೀರ್ಮಾನ ಮಾಡಿದರು ನಮ್ಮನ್ನು ಪ್ರೀತಿಸಲು. ಆತನು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ ಕಾರಣ ಎರಡನೆಯದಾಗಿ ನಾವು ಇವತ್ತು ಆತನನ್ನು ಪ್ರೀತಿಸುತ್ತಾ ಇದ್ದೇವೆ. ಆದ ಕಾರಣ ಅದರಲ್ಲೇ ನಿಂತು ಬಿಡದೆ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿ ಮಾಡುವ ನಾವು ಕಣ್ಣಿಗೆ ಕಾಣುವ ಎಲ್ಲರನ್ನು, ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಮಾಡುವವರನ್ನು ನೀವು
ಕ್ಷಮಿಸಿರಿ, ಅವರಿಗಾಗಿ ಪ್ರಾರ್ಥನೆ ಮಾಡಿರಿ, ನಿಮಗೆ ಉಪದ್ರವ ಕೊಡುವವರಿಗೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸುಸ್ವಾಮಿ ಬಿಟ್ಟು ಹೋದ ಆ ಹೆಜ್ಜೆ ಜಾಡಲ್ಲಿ ನಾವು ಕೂಡ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಪ್ರೀತಿ ನಮ್ಮನ್ನು ತುಂಬಲಿ ಸ್ವಾಮಿ. ಪವಿತ್ರಾತನ ಮೂಲಕವಾಗಿ ಈ ಪ್ರೀತಿ ನಮ್ಮಲ್ಲಿ ಸುರಿಯಲ್ಪಡಲಿ. ಈ ದಿನಗಳಲ್ಲಿ ಹೆಚ್ಚಾಗಿ ನಮ್ಮಿಂದ ಪ್ರೀತಿ ಬರಲಿ ಸ್ವಾಮಿ. ಹಾಗೆ ಬೇಡ, ಕೋಪ ಬೇಡ, ಜಗಳ ಸೇಡು ಯಾವುದು ಬೇಡ ಸ್ವಾಮಿ. ಯೇಸಪ್ಪ, ನಾವು ಕ್ಷಮಿಸಿ, ನಾವು ಬಿಟ್ಟುಕೊಟ್ಟು ಬಾಳುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಪ್ರೀತಿಯಿಂದ ನಮ್ಮೆಲ್ಲರ ಹೃದಯಗಳನ್ನು ತುಂಬಿಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿ ಎಂದು ನಾವು ನೋಡುವಾಗ ಅದು ತುಂಬ ತುಂಬ ಆಳವಾದದ್ದು, ಅದು ದೊಡ್ಡದು. ಅದನ್ನು ಯಾರು ಲೆಕ್ಕ ಮಾಡುವುದಕ್ಕೆ ಅಥವಾ ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಪ್ರೀತಿಯನ್ನು ನಾವು ತುಂಬಿ 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 ತುಳುಕುವಾಗ ದೇವರ ನಾಮ ಮಾತ್ರ ಮಹಿಮೆ ಪಡುತ್ತದೆ. ಯೇಸುವಿನ ಹಾಗೆ ನಾವು ಕೂಡ ಕಣ್ಣಿಗೆ ಕಾಣುವ ನಮ್ಮವರನ್ನು ನಾವು ಪ್ರೀತಿ ಮಾಡೋಣ, ಕ್ಷಮಿಸೋಣ, ಬಿಟ್ಟುಕೊಟ್ಟು ಬಾಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.